ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟರ ದಿನಪತ್ರಿಕೆಗಳ ಪ್ರಚಲಿತ ಘಟನೆಗಳನ್ನು ನೋಡೋಣ ಮೆದಲ್ ತಿನ್ನುವಂಥ ಅಮೀಬ ಕೊರಿಯಾದಲ್ಲಿ ಮೊದಲ ಬಲಿಯಾಗಿದೆ ಒಕ್ಕೂಟ ವ್ಯವಸ್ಥೆಗೆ ಮಹಾದಕ್ಕೆ ಇನ್ನು ಕರ್ನಾಟಕ ಸ್ಟ್ಯಾಂಪ್ ವಿಧೇಯಕ ಅಷ್ಟು ಬಿ ಎಡ್ ಪರೀಕ್ಷೆಗೆ ಪ್ರವೇಶಕ್ಕೆ ಮೀಸಲಾತಿ ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಸ್ನೇಹಿತರೆ ಈಗಾಗಲೇ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬೆಳಗಾವಿ ಸೇರಿದ ಹಾಗೆ ತುಂಬ ಪ್ಲೇಸ್ಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಏನಂದರೆ ಇವರು ನಾವು ಬರೀ ಒಂದಷ್ಟು ಹಳ್ಳಿ ಮಾತಾಡಿದರೆ ಇವರು ಒಂದಷ್ಟು ಡಿಸ್ಟಿಕ್ಕೇ ನಮಗೆ ಬೇಕು ಅಂತ ಅಂಥೇಳಿ ತೊಗೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ತೊಗೊಂಡು ಬಿಟ್ಟಿದ್ದಾರೆ ಅದೊಂದು ಅಂಗೀಕಾರ ಇನ್ನೂ ತೊಗೊಂಡಿಲ್ಲ ತೊಗೊಳ್ತೀನಿ ಬೇಕು ನಮಗೆ ಅದು ಆ ಥರದ ಮಾತುಕತೆಗಳಾಗ್ತಾ ಇದೆ ಅದನ್ನು ನೋಡೋಣ ಹಾಗಿದ್ರೆ ಇಪ್ಪತ್ತೈದು ವರ್ಷದ ಸೆಲೆಬ್ರೇಷನ್ ಏನಿದೆ ಆ ಸೆಲೆಬ್ರೇಷನ್ನ ಕಾರಣ ಒಂದಷ್ಟು ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆಗ್ತಾ ಇದೆ ನಾಳೆಯಿಂದ ಎಂದಿನಂತೆ ಹನ್ನೆರಡು ಗಂಟೆಗೆ ಕರೆಂಟ್ ಅಫೇರ್ಸು ಮೂರು ಗಂಟೆ ನೇರ ಪ್ರಶ್ನೆ ಐದು ಗಂಟೆ ನಮ್ಮ ಪ್ರಶ್ನೆ ನೇರ ಪ್ರಸಾರಗಳು ಪ್ರಸಾರ ಆಗುತ್ತೆ ತಪ್ಪದೇ ಹಾಜರಾಗುವುದನ್ನು ಬೇಡಿ ಹಾಗಿದ್ರೆ ಇವತ್ತಿನ ಈ ಹೈಲೈಟ್ಸ್ಗಳು ಈ ನ್ಯೂಸ್ ಪೇಪರಿನ ಹೈಲೈಟ್ಸ್ಗಳು ಏನು ಅಂತ ನೋಡೋಣ ಕಾರ್ಯಕ್ರಮಕ್ಕೆಲ್ಲ ಸ್ನೇಹಿತರಿಗೆ ಸ್ವಾಗತ ಮೊದಲ ಸುದ್ದಿ ಹೀಗಿದೆ ಮೆದುಳನ್ನು ತಿನ್ನುವಂತಹ ಅಮೀಬಾ ಕೊರಿಯಾದಲ್ಲಿ ಪತ್ತೆಯಾಗಿದೆ ಮತ್ತು ಅದಕ್ಕೊಂದು ಬಲಿ ಕೂಡ ಆಯಿತು ಮೊದಲ ಬಲಿ ನೋಡಿ ಜಾಗತಿಕವಾಗಿ ಕೋವಿಡ್ ಉಲ್ಬಣಿಸ್ತಾ ಇರತಕ್ಕಂಥ ಬೆನ್ನಲೇನೆ ಮೆದುಳನ್ನು ತಿನ್ನುವಂಥ ಅಮಿಬಾ ನೆಗ್ಲೇರಿಯಾ ಪೌಲೇರಿ ಸೋಂಕಿನಿಂದ ದಕ್ಷಿಣ ಕೊರಿಯಾದಲ್ಲಿ ಮೊಟ್ಟ ಮೊದಲ ಸಾವು ಸಂಭವಿಸಿದೆ ಅದು ಮೊದಲು ಕಂಪ್ಲೀಟಾಗಿ ಮೆದುಳನ್ನು ತಿಂತಹಾಕುತ್ತಂತೆ ಕೊರಿಯಾದ ರೋಗ ನಿಯಂತ್ರಣ ಹಾಗೂ ತಡೆ ಏಜೆನ್ಸಿ ಥೈಲ್ಯಾಂಡ್ ಪ್ರವಾಸ ಮುಗಿಸಿ ಬಂದ ಕೊರಿಯಾದ ವ್ಯಕ್ತಿಗೆ ಈ ಸೋಂಕು ತಗುಲಿತ್ತು ಇದು ಅತ್ಯಂತ ಅಪಾಯಕಾರಿ ಸೋಂಕು ವ್ಯಕ್ತಿ ಮೆದುಳು ಇದರಿಂದಾಗಿ ನಾಶ ಆಗುತ್ತೆ ಕೊರಿಯಾಕ್ಕೆ ಬಂದ ಮಾರನೇ ದಿನಾನೇ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ನೋಡಿ ಮಂಗಳವಾರ ಆತ ಮೃತಪಟ್ಟಿದ್ದಾನೆ ಮೆದುಳಿನ ಒಂದು ಭಾಗ ತಿಂದು ಹೋಗೋದು ಅಂದ್ರೆ ದೊಡ್ಡ ಸಮಸ್ಯೆ ಇದು ಮತ್ತೆ ನೆಗ್ಲೇರಿಯಾ ಪೌಲೇರಿಯಾ ಅನ್ನೋದೇನು ಇದೊಂದು ಅಮೀಭ ಆಗಿದ್ದು ಶ್ವಾಸ ತಗೊಂಡಾಗ ಮೂಗಿನ ಮೂಲಕ ದೇಹ ಪ್ರವೇಶ ಮಾಡಿ ಮೆದುಳಿನ ಜೀವಕೋಶಗಳನ್ನ ನಾಶ ಮಾಡುತ್ತಂತೆ ಸೊ ಈಗ ನಾವೇನ್ ಮಾಡೋಣ ಮಾಸ್ಕ್ ಹಾಕೋದಕ್ಕೆ ನಮಗೆ ಇನ್ನೊಂದು ಸ್ಟ್ರಾಂಗ್ ರೀಸನ್ ಸಿಕ್ತು ಸೊ ಹಂಗಾಗಿ ಮಾಸ್ಕ್ ಹಾಕೋದನ್ನ ಮರಿಬೇಡಿ ಭಾರತದ ಅಮೇರಿಕಾ ಸೇರಿದ ಹಾಗೆ ಎರಡು ಸಾವಿರದ ಹದಿನೆಂಟು ಹಾಗೂ ಅಲ್ಲಿವರೆಗೆ ಮುನ್ನೂರ ಎಂಬತ್ತೊಂದು ಈ ನಗ್ಲೇರಿಯಾ ಪೌಲೇರಿ ಕೇಸ್ಗಳು ಪತ್ತೆಯಾಗಿದೆ ಸೊ ಆರೋಗ್ಯವಾಗಿರಬೇಕು ಅಂದರೆ ಹುಷಾರಾಗಿರಬೇಕು ಆಯಿತಾ ನೆಕ್ಸ್ಟ್ ಹ್ಞೂ ಸ್ನೇಹಿತರೆ ನಮಗೆಲ್ರಿಗೂ ಫಸ್ಟ್ ಡೋಸ್ ಆಯಿತು ಸೆಕೆಂಡ್ ಡೋಸ್ ಆಯಿತು ಬೂಸ್ಟರ್ ಡೋಸ್ ತೊಗೊಳ್ಳಿ ಅಂತ ಹೇಳಿದ್ರು ಐದೈದು ಕೋಟಿ ಸಂಖ್ಯೆಯಲ್ಲಿ ಐದು ಪಾಯಿಂಟ್ ಸಮಥಿಂಗ್ ಸಂಖ್ಯೆಯಲ್ಲಿ ಕರ್ನಾಟಕದ ಸಂಖ್ಯೆ ಜನ ಏನು ಅಂದರೆ ಈ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ ಅಂತ ತೊಗೊಂಡ್ರೆ ಥರ್ಡ್ ಡೋಸ್ ಏನಿತ್ತು ಬೂಸ್ಟರ್ ಡೋಸು ಅದನ್ನು ಬರೀ ಒಂದು ಕೋಟಿ ಸಮಥಿಂಗ್ ಜನ ತೊಗೊಂಡ್ರು ಆದರೆ ನೋಡಿ ಇಲ್ಲಿ ವೈದ್ಯ ಸಿಬ್ಬಂದಿಗೆ ಈಗಾಗಲೇ ನಾಲ್ಕನೇ ಡೋಸ್ ಕೊಡಬೇಕು ಅಂತ ಯೋಚನೆಗಳಾಗ್ತಾ ಇದೆ ಕೋವಿಡ್ ಪ್ರಕರಣ ಹೆಚ್ಚುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಐ ಎಮ್ ಎಗೆ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡ್ತಾ ಇದೆ ಒಂಬತ್ತು ವಾರದ ಬಳಿಕ ಹೊಸ ಕೇಸು ಹೊಸ ಕೋವಿಡ್ ಕೇಸು ಶೇಕಡ ಹನ್ನೊಂದರಷ್ಟು ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಏನು ಅಂದರೆ ಯಾರೆಲ್ಲ ಬೂಸ್ಟರ್ ಡೋಸನ್ನು ತೊಗೊಳ್ಬೇಕು ಬೂಸ್ಟರ್ ಡೋಸಿಗೆ ಪ್ಲ್ಯಾನ್ ಇದ್ದೀರಿ ಬೇಗ ಬೂಸ್ಟರ್ ಡೋಸ್ ತೊಗೊಳ್ಳಿ ಯಾಕಂದರೆ ವೈದ್ಯ ಸಂಬಂಧಿಗೆ ನಾಲ್ಕನೇ ಡೋಸ್ ಕೊಡೋದಕ್ಕೆ ಪ್ಲ್ಯಾನ್ ಇದ್ದಾರೆ ಯಾಕಂದರೆ ಅವ್ರನ್ನ ಮುಂದೆ ಟ್ರೀಟ್ ಮಾಡಬೇಕಾದ ಕಾರಣ ಅವರು ಸ್ವಸ್ಥವಾಗಿರಬೇಕಾಗಿರುತ್ತೆ ಹಾಗಿದ್ದರೆ ಚೀನಾದಲ್ಲಿ ಮೂರು ವರ್ಷ ಹಳೆ ಪ್ರವಾಸ ನಿರ್ಬಂಧ ತೆರವು ಕೇಸ್ ಭಾರೀ ಏರಿಕೆ ಆಗ್ತಾ ಇದ್ರು ಕೂಡ ಶೂನ್ಯ ಸಹಿಷ್ಣು ನೀತಿಯು ರದ್ದು ಆಗ್ಬಿಟ್ಟಿದೆ ಇರಲಿ ನೋಡಿ ಜಾಗತಿಕವಾಗಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇರೋ ಕಾರಣ ಈಗಾಗಲೇ ಹೊಸ ವರ್ಷದ ಸೆಲೆಬ್ರೇಷನ್ ಒಂದು ಗಂಟೆಗೆ ಮುಗಿಸ್ಬೇಕು ಅಂತರ ಕಾಯ್ದುಕೊಳ್ಬೇಕು ಮತ್ತು ಹೋಟೆಲ್ಲು ಸೇರಿದ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ರೂಮ್ ಮಾಡಿದ ಅಲ್ಲಿ ಕ್ರೌಡ್ ಹೆಚ್ಚಾಗಬಾರ್ದು ಅನ್ನೋವಂಥ ವಿಶೇಷವಾದಂಥ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತಗೊಂಡಿದೆ ಒಂಬತ್ತು ವಾರದ ಬಳಿಕ ಹೊಸ ಕೋವಿಡ್ ಕೇಸು ಶೇಕಡ ಹನ್ನೊಂದು ಪರ್ಸೆಂಟ್ ಏರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಕಾರಣ ಒಂದು ಸತಿ ಮತ್ತೆ ಲಾಕ್ಡೌನ್ ಆದರೆ ಈ ಎರಡು ಲಾಕ್ಡೌನ್ ಆಗಿದ್ದರಿಂದ ಏನೇನು ಸಮಸ್ಯೆ ಆಗಿದೆ ಅದೆಲ್ಲವನ್ನು ಗಮನ ಇಟ್ಕೊಳ್ಳಿ ಈಗ ಏನಾಗುತ್ತೆ ಅದನ್ನು ಕೂಡ ಯೋಚನೆ ಮಾಡಿ ಆಯಿತಾ ನೆಕ್ಸ್ಟು ಬೆಳಗಾವಿ ಬೀದರು ಸೇರಿ ಕರ್ನಾಟಕದ ಎಂಟುನೂರ ಅರವತ್ತೈದು ಊರುಗಳ ಸೇರ್ಪಡೆಗೆ ಮಹಾರಾಷ್ಟ್ರ ಟರಾವ್ ಮಾಡಿದೆ ರಾಜ್ಯದಿಂದ ಪಕ್ಷಾತೀತವಾಗಿ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ ಒಂದಿಂಚು ಇಂಚು ಭೂಮಿ ನಾವು ಬಿಡಲ್ಲ ಅಂತ ಕರ್ನಾಟಕದ ಸಿ ಹೇಳ್ತಾ ಇದ್ದಾರೆ ಈ ಒಕ್ಕೂಟ ವ್ಯವಸ್ಥೆಗೆ ಮಹಾ ತುಂಬಾ ಮಹಾ ಅಂದ್ರೆ ಮಹಾರಾಷ್ಟ್ರ ತುಂಬಾ ಧಕ್ಕೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಬೆಳಗಾವಿ ಬೀದರ್ ಸೇರಿ ಕರ್ನಾಟಕದ ಎಂಟು ನೂರ ಅರವತ್ತೈದು ಊರುಗಳ ಮಹಾರಾಷ್ಟ್ರಕ್ಕೆ ಬೇಕಂತೆ ಇದು ನಾವು ಒಂದಷ್ಟು ಗಡಿ ಗ್ರಾಮಗಳನ್ನು ತಗೊಳ್ವಾ ಅಥವಾ ಗಡಿ ಗ್ರಾಮದವರು ನಮ್ಮನ್ನು ಸೇರ್ಬೇಕು ಕರ್ನಾಟಕ ಸರ್ಕಾರ ಸೇರ್ಕೊಳ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿದ್ರೆ ಇವರು ನೋಡಿ ಡಿಸ್ಟಿಕ್ಗಳ ವೈಸೇ ನಮಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾವುದೆಲ್ಲ ಅಂತ ನೋಡಿ ಇಲ್ಲಿ ಬೆಳಗಾವಿ ಗಡಿ ವಿಚಾರಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಜಟಾಪಟಿ ಈಗ ನಿರ್ಣಯ ಸಮರ ಆಗಿ ಮಾರ್ಪಟ್ಟಿದೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಬಾಲ್ಕಿ ಬೀದರ್ ಈ ನಗರಗಳು ಮತ್ತು ಎಂಟು ನೂರ ಅರವತ್ತೈದು ಮರಾಠಿ ಭಾಷಿಗರ ಹಳ್ಳಿಗಳನ್ನು ಮಹಾರಾಷ್ಟ್ರ ಸೇರಿಸ್ಕೊಳ್ಳೋದಕ್ಕೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಮಂಗಳವಾರ ಸರ್ವಾನುಮತದ ಅಂಗೀಕಾರ ಆಗಿದೆ ಆದರೆ ಒಂದು ನಮ್ಮ ನಮ್ಮ ಇದು ಅಪ್ರಿಶಿಯೇಷನ್ ಅಲ್ಲ ಇದು ಈ ಜನರ ಜವಾಬ್ದಾರಿ ಏನು ಅಂದರೆ ರಾಜ್ಯದಿಂದ ಇದನ್ನು ಪಕ್ಷಾತೀತವಾಗಿ ಖಂಡನೆ ಮಾಡ್ತಾ ಇದ್ದಾರೆ ಅಂದರೆ ಏನು ಇವರು ನಾವು ಪರ ವಿರೋಧ ನಾವು ಆ ಪಕ್ಷ ಈ ಪಕ್ಷ ಅಲ್ಲ ಕರ್ನಾಟಕ ನಮ್ಮ ಭೂಮಿ ನಮ್ಮ ನೆಲ ಜಲ ಭಾಷೆ ಇವುಗಳನ್ನು ಯಾರೂ ಅಕ್ರಮವಾಗಿ ಕಬಳಿಸುವಂತಹ ಅಥವಾ ಇವುಗಳಿಗೆ ಧಕ್ಕೆ ಆಗುವಂತಹ ಕೆಲಸವನ್ನು ಮಾಡಬಾರ್ದು ಮಾಡಿದಾಗ ಅದನ್ನು ಪಕ್ಷಾತೀತವಾಗಿ ಕಂಡಿಸೋದು ಯಾವುದೋ ಒಂದು ಸಿದ್ಧಾಂತ ಕಂಡುಕೊಂಡು ನಮ್ಮವ್ರಿಗೆ ದ್ರೋಹ ಆಗೋದನ್ನ ನೋಡ್ಕೊಂಡು ಸುಮ್ಮಿರೋದು ಯಾರ್ದು ಅಧಿಕಾರ ಅಲ್ಲ ಒಬ್ಬ ಆಗಿ ಇದನ್ನು ವಿರೋಧಿಸಬೇಕು ಮತ್ತು ಇಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಪಕ್ಷಗಳು ಇದನ್ನು ಪಕ್ಷಾತೀತವಾಗಿ ಖಂಡಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಿ ಎಂ ನೋಡಿ ಒಂದು ಇಂಚು ಜಾಗ ಕೊಡಲ್ಲ ನಾವು ಅಂತಿದ್ದಾರೆ ಜೊತೆಗೆ ಸಿಎಂ ಹೇಳ್ತಾ ಇದ್ದಾರೆ ಗಡಿ ವಿವಾದ ಸಂಬಂಧ ಮಹಾರಾಷ್ಟ್ರ ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿರೋ ನಿರ್ಣಯವನ್ನು ಸಿ ಎಂ ಬಸವರಾಜ ಬೊಮ್ಮಾಯಿ ಖಂಡಿಸಿದ್ದಾರೆ ರಾಜ್ಯ ಪುನರ್ರಚನಾ ಕಾಯ್ದೆ ರೂಪಿಸಿ ಸಾಕಷ್ಟು ವರ್ಷಗಳಾಗಿದೆ ಎರಡೂ ಕಡೆ ನೆಮ್ಮದಿಯಾಗಿದ್ದಾರೆ ಜನ ರಾಜಕಾರಣಕ್ಕಾಗಿ ಈ ರೀತಿ ಹೇಳಿಕೆ ನೀಡಿ ನಿರ್ಣಯ ಕೈಗೊಳ್ಳುತ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ರು ನಮ್ಮ ನಿಲುವಲ್ಲಿ ಸ್ಪಷ್ಟತೆ ಇದೆ ಒಂದು ಇಂಚು ಜಾಗ ಕೂಡ ನಾವು ಬಿಟ್ಕೊಡಲ್ಲ ಗಡಿಯಾಚೆಗಿರ್ತಕ್ಕಂಥ ಕನ್ನಡಿಗರ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ ಮತ್ತು ಶೀಘ್ರ ಜತ್ ಸಭೆ ಮಾಡ್ತೀವಿ ಅಂತಿದ್ದಾರೆ ನೋಡಿ ಏನಿ ಜತ್ ಸಭೆ ಹೊರ ರಾಜ್ಯದ ಕನ್ನಡಿಗರ ಬೇಡಿಕೆಯನ್ನು ಚರ್ಚಿಸುವುದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಅಧ್ಯಕ್ಷರು ಜತ್ಸ್ ಕನ್ನಡ ಸಭೆ ಕರೆಯಲಾಗತ್ತೆ ಅಂತ ಹೇಳಿ ಸಿ ಎಂ ಭರವಸೆಯನ್ನು ನೀಡಿದ್ದಾರೆ ಈ ಪ್ರಚೋದನೆ ಆರೋಪ ಏನಿದೆ ಈ ಥರದ ಹೇಳಿಕೆಗಳನ್ನು ಬೇ ಕೊಟ್ಟು ಪ್ರಚೋದನೆ ಮಾಡುವಂಥ ತಪ್ಪು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇನ್ ಬ್ಯಾಕ್ ದರ ಎಂಟು ನೂರು ರೂಪಾಯಿ ಮೂಗಿನ ಮೂಲಕ ಹಾಕುವಂಥ ಲಸಿಕೆ ದರ ನಿಗದಿ ಜನವರಿಯ ಅಂತ್ಯಕ್ಕೆ ಲಭ್ಯ ಆಗುತ್ತೆ ಮತ್ತು ಇನ್ನೊಂದು ಆರ್ಟಿಕಲ್ನೂ ನೋಡಿದೆ ನಾನು ಇದ್ರ ಜೊತೆಗೆ ಏನು ಅಂದರೆ ಅದು ಇನ್ಕೋವಾಕ್ ಇದು ರೇಟ್ ಏಟ್ ಹಂಡ್ರೆಡ್ ರುಪೀಸ್ ಏನಿದೆಯಲ್ಲ ಇದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆ ತ್ರೀ ಫಿಫ್ಟಿ ಸಮಥಿಂಗ್ ಏನೋ ಪೇ ಮಾಡಬೇಕು ಅಂತಿದೆ ಒಂದೊಂದು ಪೇಪರಲ್ಲಿ ಒಂದೊಂದು ಪ್ರೈಸ್ ಕೊಟ್ಟಿದ್ದಾರೆ ಇಲ್ಲಿ ತ್ರೀ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಪ್ರಜಾವಾಣಿಯಲ್ಲಿ ತ್ರೀ ಫಿಫ್ಟಿ ಕೊಟ್ಟಿದ್ದಾರೆ ಸೊ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿ ಇದನ್ನು ಹೇಳ್ತೀನಿ ನಾನು ಅದಾದ್ಮೇಲೆ ನಿಮಗೆ ತಗೊಳ್ಬೇಕಾ ಬೇಡವಾ ತಗೊಳ್ಳೋದೆ ಒಳ್ಳೆಯದು ಈಗ ಬೇಡ ಅಥವಾ ಅಯ್ಯೋ ನಂಗೆ ಅದು ಬೇಡ ನಂಗೆ ಇದು ಬೇಡ ಆ ಥರ ಎಲ್ಲ ಹೇಳುವಂಥ ಪರಿಸ್ಥಿತಿ ಕಾಲ ಇಲ್ಲ ನಾವು ಜವಾಬ್ದಾರಿಯುತವಾಗಿರಬೇಕಾದ್ದು ನಾಗರಿಕರ ಕರ್ತವ್ಯ ಮತ್ತು ನಾವು ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಬೇಕು ಹೆಂಗೆ ಕೆಲಸ ಮಾಡುತ್ತೆ ಮೂಗಿನ ಹೊಳ್ಳೆಗಳ ಮೂಲಕ ಹನಿ ರೂಪದಲ್ಲಿ ನೀಡಲಾಗುತ್ತೆ ಇದು ಉಸಿರಾಟದ ನಾಳದಲ್ಲಿ ಕೋವಿಡ್ ಪ್ರತಿರೋಧಕ ತಡೆಗೋಡೆಯನ್ನು ನಿರ್ಮಿಸುತ್ತೆ ಉಸಿರಾಟದ ಗಾಳಿ ಮೂಲಕ ವೈರಸ್ಗಳ ದೇಹ ಪ್ರವೇಶ ಮಾಡುವುದನ್ನು ತಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಎಂಟೂವರೆ ಲಕ್ಷ ಡೋಸ್ಗಳೀಗ ಲಭ್ಯ ಆಗಿದೆ ತಗೊಳ್ಬಹುದು ದೇಶದಾದ್ಯಂತ ಮತ್ತೊಂದು ಕೋವಿಡ್ ಅಲೆಯ ಆತಂಕದ ನಡುವೆಯೇ ಸರ್ಕಾರದಿಂದ ಇತ್ತೀಚೆಗೆ ಅನುಮೋದನೆ ಪಡೆದ ಮೂಗಿನ ಮೂಲಕ ನೀಡಬಹುದಾದಂಥ ಇನ್ಟ್ರಾ ನೆಝಲ್ ಕೋವಿಡ್ ಪ್ರತಿರೋಧ ಲಸಿಕೆ ಇನ್ಕೋವ್ಯಾಕ್ ಭಾರತ ಬಯೋಟೆಕ್ ದರವನ್ನು ನಿಗದಿ ಮಾಡಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಂಟುನೂರು ರೂಪಾಯಿ ಆದರೆ ಸರ್ಕಾರಿ ಆಸ್ಪತ್ರೆಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಲಸಿಕೆ ಅಭಿವೃದ್ಧಿ ಪಡಿಸಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಪ್ರಕಟಣೆಯನ್ನು ಹೊರಡಿಸಿದೆ ಸೊ ನೋಡಿ ಅತಿ ಶೀಘ್ರದಲ್ಲಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಲಭ್ಯ ಆಗುತ್ತೆ ಯಾರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗೆ ತೊಗೊಳ್ಳೋದಕ್ಕೆ ಶಕಿರಿದ್ದೀರಿ ಸಮಸ್ಯೆ ಇಲ್ಲ ಇಲ್ದಂಥ ಬಂಧುಗಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೊಗೊಳ್ಳಿ ಆಯಿತಾ ನೋಡಿ ಈಗ ಬೇರೆ ಬೇರೆ ಮಾತುಕತೆಗಳಾಗುತ್ತೆ ಆ ಸಂದರ್ಭದಲ್ಲಿ ಮೂರು ತಿಂಗಳಲ್ಲಿ ಒಂದು ಪರ್ಸೆಂಟ್ ಸರ್ಕಾರದ ಸಾಲ ಹೆಚ್ಚಳವಾಗಿದೆಯಂತೆ ಹಣಕಾಸು ಸಚಿವಾಲಯದ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ ನೂರ ನಲವತ್ತ ಏಳು ಲಕ್ಷ ಕೋಟಿ ರೂಪಾಯಿ ಅದಕ್ಕೆ ಏರಿಕೆಯಾಗಿದೆ ನೂರ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಪ್ರಸಕ್ತ ಹಣಕಾಸು ವರ್ಷದ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಕೇಂದ್ರ ಸರ್ಕಾರ ಒಟ್ಟು ಸಾಲ ನೂರ ನಲವತ್ತೇಳು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ ಹೇಳಿ ಹಣಕಾಸು ಸಚಿವಾಲಯ ವರದಿಯನ್ನು ತಿಳಿಸಿದೆ ಹಿಂದಿನ ತ್ರೈಮಾಸಿಕಕ್ಕೆ ಹೋಲಿಸಿದ್ರೆ ಶೇಕಡಾ ಒಂದರಷ್ಟು ಏರಿಕೆಯಾಗಿದೆ ಜೂನ್ ಹಂತಕ್ಕೆ ನೂರ ನಲವತ್ತೈದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಸರ್ಕಾರ ಹೊಂದಿತ್ತು ಈಗ ಮತ್ತೆ ಒನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರೂಪಾಯಿ ತ್ರೀ ಪರ್ಸೆಂಟ್ ಕುಸಿದಿದೆ ಅಂತ ನೋಡಿ ಇಲ್ಲಿ ನೋಡಿ ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂವತ್ತರ ನಡುವೆ ಡಾಲರ್ ಎದುರು ರೂಪಾಯಿ ಮೂರು ಪಾಯಿಂಟ್ ಒಂದು ಒಂದರಷ್ಟು ಕುಸಿದಿದೆ ಜುಲೈ ಒಂದು ಎಪ್ಪತ್ತೊಂಬತ್ತು ಪಾಯಿಂಟ್ ಝೀರೋ ಒಂಬತ್ತಷ್ಟಿತ್ತು ಸೆಪ್ಟೆಂಬರ್ ಮೂವತ್ತಕ್ಕೆ ಎಂಬತ್ತೊಂದು ಪಾಯಿಂಟ್ ಐದು ಐದಷ್ಟು ಕುಸಿತು ಅಂತ ಹೇಳಿ ಹಣಕಾಸು ಸಚಿವಾಲಯ ವರದಿ ಹೇಳಿದರೆ ವಿದೇಶಿ ಮೀಸಲು ಕೂಡ ಕರಗ್ತಾ ಇದೆ ಹಾಗಿದ್ರೆ ಮೂವತ್ತಕ್ಕೆ ಸೆಪ್ಟೆಂಬರ್ ಮೂವತ್ತಕ್ಕೆ ದೇಶದ ವಿದೇಶಿ ವಿನಿಮಯ ಮೀಸಲು ಸಂಗ್ರಹ ನಲವತ್ನಾಲ್ಕು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಜೊತೆಗೆ ಇದೇ ಅವಧಿಯಲ್ಲಿ ಐವತ್ತೆರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿತ್ತು ಸಾಲ ಮಾಡೋದು ಯಾಕೆ ಬಜೆಟ್ಟಲ್ಲಿ ಅಭಿವೃದ್ಧಿ ಗುರಿಯನ್ನು ಮುಟ್ಟಬೇಕು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಲವನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಹಾಗಿದ್ರೆ ಜಿ ಡಿ ಪಿ ಹಾಗೂ ಭಾರತದ ಸಾಲ ನೋಡಿ ಭಾರತ ಒಟ್ಟು ಸಾರ್ವಜನಿಕ ಸಾಲವನ್ನು ಜಿ ಡಿ ಪಿ ಶೇಕಡ ಎಂಬತ್ತಾರು ಪಾಯಿಂಟ್ ಒಂಬತ್ತರಷ್ಟು ಅಧಿಕವಾಗಿದೆ ನಿಜ ಆದರೆ ಇತರ ದೇಶಗಳಿಗೆ ಹೋಲಿಸಿದರೆ ಉತ್ತಮವಾಗಿದೆ ಅಂತ ಅಧಿಕಾರಿಗಳು ಸಂಜಾಯಿಸಿ ಕೊಡ್ತಾರಂತೆ ಸೊ ಯಾ ಈ ಮಾಹಿತಿಯನ್ನು ನೋಡೋದನ್ನು ಮರಿಬೇಡಿ ಆಯ್ತಾ ಮತ್ತು ಈಗ ಸದನಗಳು ಅಧಿವೇಶನಗಳು ಇವುಗಳಲ್ಲಿ ಆಗುವಂಥ ನಿರ್ಣಯ ಚರ್ಚೆ ಗದ್ದಲ ಹೋರಾಟ ಎಲ್ಲವೂ ಏನಿದೆ ನಿರಂತರವಾಗಿ ಪತ್ರಿಕೆಯಲ್ಲಿ ಸುದ್ದಿ ಆಗ್ತಾನೇ ಇರುತ್ತೆ ಇಲ್ಲ ಒಂದು ವಿಧೇಯಕಕ್ಕೆ ಅಷ್ಟು ಒಂದಿದ್ದಾರೆ ನೋಡಿ ಯಾವುದು ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕೃತ ರೂಪದಲ್ಲಿದ್ದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ವಿಧೇಯಕ ವಿಧಾನ ಪರಿಷತ್ನಲ್ಲಿ ಮಂಗಳವಾರ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ಕಂದಾಯ ಸಚಿವ ಆರ್ ಅಶೋಕ್ ಅವರು ವಿಧೇಯಕವನ್ನು ಪರ್ಯಾಲೋಚಿಸಿ ಅಂಗೀಕರಿಸುವಂತೆ ಪ್ರಸ್ತಾಪ ಮಾಡುತ್ತಾರೆ ಸೊ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರು ಇದಕ್ಕೆ ಒಪ್ಪಿಗೆ ನೀಡಿ ಸ್ವಾಗತಿಸಿದ ಬಳಿಕ ವಿಧೇಯಕ ಆಗುತ್ತೆ ಬೀದಿ ಬೀದಿ ವ್ಯಾಪಾರಿಗಳೇ ಎರಡು ಲಕ್ಷ ರೂಪಾಯಿವರೆಗೆ ಮುದ್ರಾಂಕ ಶುಲ್ಕದಲ್ಲಿ ರಿಯಾಯಿತಿ ಇದೆ ಅಂತ ಹೇಳಿ ವಿವರಿಸಿದ್ರು ಆಯ್ತಾ ನೆಕ್ಸ್ಟ್ ನಮ್ಮ ನೇರ ಪ್ರಸಾರದಲ್ಲಿ ಒಬ್ರು ನೀರಿಗೆ ಬಾರಿ ತಂಗಿ ಅಂತ ಇರ್ತಾರೆ ಆಯಿತಾ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ನೀರಿಗೆ ಯಾಕ್ರಿ ಹೋಗ್ತೀರಾ ಎಲ್ಲನ ಈಗ ಜಲಜೀವನ್ ಮಿಷನ್ ಪ್ರಕಾರ ಮನೆ ಮನೆಗೆ ನೀರು ಕೊಡ್ತಾ ಇದ್ದಾರೆ ಶುದ್ಧ ಕುಡಿಯೋ ನೀರನ್ನು ಒದಗಿಸ್ತಾರೆ ಮನೆ ಸರ್ಕಾರಿ ಕಟ್ಟಡಗಳು ಶಾಲೆ ಕಾಲೇಜು ಮತ್ತು ಎಲ್ಲ ಕಡೆಗಳಲ್ಲೂ ಟ್ಯಾಪ್ ಮೂಲಕ ನೀರನ್ನು ಒದಗಿಸ್ತಾ ಇದ್ದಾರೆ ಯಾಕಂದರೆ ನೀರು ವೇಸ್ಟ್ ಆಗಬಾರ್ದು ಅನ್ನುವಂಥದ್ದು ಮತ್ತು ಎಲ್ರಿಗೂ ಆರೋಗ್ಯವಂತ ಬದುಕನ್ನು ಲೀಡ್ ಮಾಡೋದಕ್ಕೆ ಈ ಒಂದು ನೀರಿನ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಆದರೆ ಇಲ್ಲಿ ನೋಡಿ ನೀರಿಲ್ದೇ ತುಂಬ ಟ್ಯಾಪ್ಗಳು ಒಣಗ್ತಾ ಇದೆಯಂತೆ ಜಲಜೀವನ ಮಿಷನ್ ಸೊರಗ್ತಾ ಇದೆ ನೀರಿಲ್ದೇ ಮೀಟರ್ಗಳನ್ನು ಹಾಳು ಮಾಡಿದ್ದಾರೆ ಆಮೇಲೆ ಸತಿ ಈ ಟ್ಯಾಪನ್ನು ಆನ್ ಮಾಡಿಟ್ಟವ್ರಿಗೆ ಅದನ್ನು ಆಫ್ ಮಾಡೋದಕ್ಕೆ ಬೇಜಾರಾಗುತ್ತೆ ತುಂಬ ಜನ ಪಾತ್ರೆ ತೊಳಿಬೇಕು ಅಂತ ಬಟ್ಟೆ ತೊಳಿಬೇಕು ಅಂತ ಪಾ ನೀರು ತುಂಬಿ ಹರಿದ್ರೂ ಅವ್ರು ಅವ್ರ ಕೆಲಸದಲ್ಲೇ ಬಿಸಿ ಇರ್ತಾರೆ ಈ ತರದನ್ನ ಮಾಡಬಾರ್ದು ಆಯ್ತಾ ಇಲ್ಲಿ ನೋಡಿ ಏನೆಲ್ಲ ಸರ್ಕಾರ ಏನೆಲ್ಲ ಮಾಡುತ್ತೆ ಮಾಡುತ್ತೆ ಮಾಡೋ ಜವಾಬ್ದಾರಿ ಸರ್ಕಾರ ಅನುಷ್ಠಾನಕ್ಕೆ ಕೆಲಸ ಯೋಜನೆಗಳ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಿಗೆ ನಲ್ಲಿ ಮೂಲಕ ಕುಡಿಯೋ ನೀರನ್ನು ಒದಗಿಸುವಂತ ಒಂದು ಪ್ರೋಗ್ರಾಮ್ ಏನು ಅಂದ್ರೆ ಜಲಜೀವನ ಮಿಷನ್ ಇಲ್ಲಿ ಈ ಜಲಜೀವನ ಮಿಷನ್ ಅನ್ನ ಪ್ರತಿ ಮನೆಗಳಿಗೆ ಪ್ರತಿ ಊರ್ಗಳಿಗೆ ತಲುಪಿಸಿದ್ರು ಅದಾದ ನಂತರ ಮೀಟ್ರ್ಗಳು ಇದೆ ಅದಕ್ಕೆ ಮುಖ್ಯ ಕಾರಣ ನಾವೇ ಅದನ್ನು ಹಾಳು ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದ ಅನುಷ್ಠಾನಗೊಂಡಿರ್ತಕ್ಕಂಥ ಜೆ ಜೆ ಎಮ್ ಯೋಜನೆ ವೆಚ್ಚದ ಆಧಾರದಲ್ಲಿ ಪ್ರತಿ ಮನೆಯಿಂದ ಅಂದಾಜು ಸಾವಿರದ ಎರಡುನೂರಿಂದ ಮೂರು ಸಾವಿರ ರೂಪಾಯಿವರೆಗೆ ಸಮುದಾಯವಂತಿಕೆ ಸಂಗ್ರಹ ಮಾಡಿದ್ದಾರೆ ಆದರೆ ಬಡವರಿಗೆ ಕೂಲಿ ಕಾರ್ಮಿಕರು ರೈತರು ಅಧಿಕ ಸಂಖ್ಯೆಯಲ್ಲಿರುವಂಥ ಮೊತ್ತ ನೀಡೋದಕ್ಕೆ ಹಿಂದೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅವರು ಹಾಕೋ ಕೊಡೋಕ್ಕೆ ಕಷ್ಟಪಟ್ಟರು ಅದಕ್ಕೋಸ್ಕರ ಕಡಿವಾಣ ಹಾಕಬೇಕು ನೀರು ಪೋಲಾಗೋದನ್ನು ತಡಿಬೇಕು ನಲ್ಲಿಗಳನ್ನು ಅಳವಡಿಸಿರೋ ಮೀಟ್ರ್ಗಳನ್ನೇ ಜನ ಕಿತ್ತಾಕ್ಬಿಟ್ರು ಮೂರು ಮೂರು ಸಾವಿರ ಕೊಡಿ ಅಂತಕ್ಕೆ ಓಕೆ ಹಾಗಿದ್ರೆ ಯೋಜನೆ ಗುರಿ ಎಷ್ಟಿತ್ತು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ನಲ್ಲಿ ಸಂಪರ್ಕ ಲಕ್ಷಗಂಧದಲ್ಲಿ ನೋಡಿದರೆ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳು ಪಾಯಿಂಟ್ ಒಂದು ಐದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಸೊನ್ನೆ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಸ್ನೇಹಿತರೆ ಏನು ಗೊತ್ತಾ ಈ ಯೋಜನೆಗಳು ಯಾವುದೇ ಯೋಜನೆ ಇದು ಅಂತಲ್ಲ ಸರ್ಕಾರದ ಯಾವುದೇ ಯೋಜನೆಯು ಸಕ್ಸಸ್ಫುಲ್ಲಾಗಿ ಅನುಷ್ಠಾನ ಆಗಬೇಕು ಆಮೇಲೆ ಜಾರಿಗೆ ಬಂದ ಮೇಲೆ ಅದಕ್ಕೆ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ನಾವು ನಮ್ಮ ಸಪೋರ್ಟನ್ನು ಕೊಡಬೇಕು ಈ ಥರ ದುಡ್ಡು ಕೇಳಿದ್ರು ಅಂತ ಹೇಳಿ ಕಿತ್ತು ಹಾಕೋದು ಅಥವಾ ಅವುಗಳನ್ನು ನೀರು ಶುರು ಇಟ್ಟು ಎಲ್ಲೋ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗೋದು ಮಾಡಬಾರ್ದು ಇದು ನೀರು ವೇಸ್ಟ್ ಆಗಬಾರ್ದು ಅಂತ ಮಾಡಿದ ಪ್ಲ್ಯಾನ್ ಆಯಿತಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತೊಂದು ಲಕ್ಷ ಮನೆಗಳಲ್ಲಿ ನಲ್ಲಿ ಸಂಪರ್ಕದ ಗುರಿ ಇದೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕರೊಳಗೆ ಹೊಸ ವರ್ಷ ಮತ್ತಷ್ಟು ಹೊಸತನವನ್ನು ಹೊಸ ಹೊಸ ಅವಕಾಶಗಳನ್ನು ಎಲ್ರಿಗೂ ತಂದು ಕೊಡಲಿ ಆಯಿತಾ ನೆಕ್ಸ್ಟು ನೋಡಿ ಏನಿದು ಸುದ್ದಿ ಬಿ ಎಡ್ ಪ್ರವೇಶಕ್ಕೆ ಮೀಸಲಾತಿ ಅಡ್ಡಿ ಐವತ್ತೈದು ಸಾವಿರ ಅರ್ಜಿ ಸಲ್ಲಿಕೆಯಾಗಿದೆ ನವೆಂಬರಲ್ಲೇ ಮುಗಿಬೇಕಿದ್ದ ಪ್ರಕ್ರಿಯೆ ಇನ್ನೂ ಹಾಗೆ ನಿಂತಿದೆ ಯಾಕಂದರೆ ಈಗ ಹೊಸದಾಗಿ ಬರ್ತಾ ಇರತಕ್ಕಂತಹ ಮೀಸಲಾತಿಯ ಪ್ರಕ್ರಿಯೆಗಳು ಹಾಗಿದ್ರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಉದ್ಯೋಗ ಮತ್ತು ಶಿಕ್ಷಣ ಮೀಸಲಾತಿ ಸಂಬಂಧವಾಗಿ ನಡೀತಾ ಇರತಕ್ಕಂಥ ಚರ್ಚೆ ಬಿ ಎಡ್ ಪ್ರವೇಶಕ್ಕೆ ಅಡ್ಡಿಯಾಗಿದೆ ಪ್ರಸ್ತುತ ಇರುವಂತ ಪರಿಶಿಷ್ಟ ಜಾತಿಗೆ ಹದಿನೈದು ಮತ್ತು ಹದಿನೇಳು ಪರ್ಸೆಂಟ್ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಶೇಕಡ ಮೂರರಿಂದ ಏಳಕ್ಕೆ ಹೆಚ್ಚಳ ಮಾಡುವಂಥ ಸಂಬಂಧ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಆ ಸುಗ್ರೀವಾಜ್ಞೆ ಪ್ರಕಾರ ಈಗ ಏನು ಮೀಸಲಾತಿ ಅಡ್ಮಿಷನ್ಸ್ಗೆ ಒಂದಷ್ಟು ತೊಂದರೆ ಇದೆ ಸೀಟು ಹಂಚಿಕೆ ಮಾರ್ಗದರ್ಶನ ಕೋರಿ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದಾರೆ ಈಗ ಇವ್ರು ಹೇಳಿದಂಥ ಮೀಸಲಾತಿಯಲ್ಲಿ ನಾವು ಅಡ್ಮಿಷನ್ ತೊಗೊಂಡ್ರೆ ಉಳಿದಂಥವ್ರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅಥವಾ ಇದಕ್ಕೇನಾದರೂ ಹೊಸ ರೂಲ್ಸ್ಗಳನ್ನು ಮಾಡಿದ್ರ ಅನ್ನೋದನ್ನು ಇಲ್ಲಿ ಕೇಳಬೇಕು ಆಯಿತಾ ಹಾಗಿದ್ರೆ ಇಲ್ಲಿ ನೋಡಿ ನವೆಂಬರಲ್ಲಿ ಈ ಅಡ್ಮಿಷನ್ಸ್ ಕೆಲಸಗಳೆಲ್ಲ ಮುಗಿದು ಕ್ಲಾಸ್ಗಳು ಪ್ರಾರಂಭ ಆಗಬೇಕಾಗಿತ್ತು ಆದರೆ ಇನ್ನೂ ಅಡ್ಮಿಷನ್ನೇ ಆಗಿಲ್ಲ ಸರ್ಕಾರಕ್ಕೆ ಇಲಾಖೆ ಪತ್ರ ಬರೆದಿದೆ ಐವತ್ತೈದು ಸಾವಿರ ಅರ್ಜಿಗಳು ಈಗಾಗಲೇ ಬಂದಿದೆ ಏನು ಮಾಡೋಣ ಇದನ್ನು ಅಂತ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಪತ್ರ ಬರೆದು ಕ ಯ ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಳೆಯ ಪ್ರಕಾರ ಏನು ಅಂದರೆ ನವೆಂಬರ್ ಒಂದರಿಂದ ಅನ್ವಯ ಆಗುವ ಶೈಕ್ಷಣಿಕ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿ ಶೇಕಡ ಹದಿನೇಳು ಹಾಗೂ ಪಂಗಡಕ್ಕೆ ಶೇಕಡ ಏಳು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದೆ ಆಯಿತಾ ಓಕೆ ಸಮಸ್ಯೆ ಬಗೆಹರಿಯದಿದ್ದಕ್ಕೆ ಅಸಮಾಧಾನ ಶಾಸಕ ಈ ಎಲ್ಲ ಶಾಸಕರ ಪಕ್ಷಭೇದ ಮರೆತು ಧ್ವನಿ ಎತ್ತಬೇಕು ಅಧಿವೇಶನದಲ್ಲಿ ಸಿಕ್ಕ ಉತ್ತರಗಳು ಎಷ್ಟು ಇದೇನು ಗೊತ್ತಾ ಇದು ಎಕ್ಸಾಮ್ ರಿಲೇಟೆಡ್ ಅಥವಾ ಎಕ್ಸಾಮಿಗೆ ಬರುತ್ತೆ ಅಂತಲ್ಲ ಸ್ನೇಹಿತರೆ ನಾವು ಓಟ್ ಹಾಕಿದ್ದೀವಿ ನಾವು ಓಟ್ ಹಾಕಿ ಕಳಿಸಿದ್ದೀವಿ ಅವ್ರನ್ನ ಎಲೆಕ್ಟ್ ಮಾಡಿದ್ದೀವಿ ಇಲ್ಲಿ ಅಧಿವೇಶನದಲ್ಲಿ ಎಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಜನ ನಿದ್ದೆ ಮಾಡ್ತಾರೆ ಅಥವಾ ಕೇಳಿದ ಪ್ರಶ್ನೆಗೆ ಎಷ್ಟು ಜನ ಸರಿಯಾಗಿ ಉತ್ತರ ಹೇಳ್ತಾರೆ ಉತ್ತರದಲ್ಲಿ ಏನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದೆಷ್ಟು ಸರಿಯಾಗಿದೆ ಅಥವಾ ಇವ್ರು ಹೇಳಿದ ಮೇಲೆ ಕೆಲಸ ಎಷ್ಟಾಯ್ತು ಈ ಅಧಿವೇಶನ ಮುಗಿದು ಮುಂದೆ ಅಧಿವೇಶನ ಬಂದರೂ ಹಾಗೆ ಇದೆಯಾ ಇದೆಲ್ಲವನ್ನು ನಾವು ನೋಡ್ತಾ ಇರಬೇಕು ಯಾಕಂದರೆ ಅಧಿವೇಶನಗಳು ಸುಮ್ಮನೆ ಎಲ್ರೂ ಒಂದು ಕಡೆ ಸೇರ್ಸೋಣ ಅಂತ ಅಲ್ಲ ನಮ್ಮ ಕೆಲಸ ಮಾಡಿದಾರಾ ಅಂತ ನಮಗೆ ಗೊತ್ತಾಗ್ಲಿ ಅಂತ ಹೇಳಿ ಅಧಿವೇಶನಗಳು ಆಗುವಂಥದ್ದು ಹಾಗಿದ್ರೆ ನೋಡಿ ಇಲ್ಲಿ ಎಷ್ಟು ಅಂದರೆ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳ ಆಗಿರ್ತಕ್ಕಂಥ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನೆಡ ನಡೆಸ್ತಾ ಇದ್ದಾರೆ ಈ ಭಾಗದ ಅಭಿವೃದ್ಧಿಗೆ ನಿಜಕ್ಕೂ ಅನುಕೂಲ ಆಗಿದ್ಯಾ ಇದೀಗ ಹನ್ನೊಂದನೇ ಅಧಿವೇಶನ ನಡೀತಾ ಇದ್ದು ಒಟ್ಟಾರೆ ನೂರ ಹತ್ತು ದಿನಗಳ ಕಾಲ ಇಲ್ಲಿ ಕಲಾಪ ನಡೆದಂತಾಗ್ತಾ ಇದೆ ಇದಕ್ಕೋಸ್ಕರ ಅಂದಾಜು ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚಕ್ಕಾಗಿ ಪ್ರತಿ ಬಾರಿ ಎರಡು ದಿನ ಉತ್ತರ ಕರ್ನಾಟಕ ವಿಚಾರಗಳ ಚರ್ಚೆ ಆಗಬೇಕು ಅಂತ ಹೇಳಿ ಇವರು ಏನು ಮಾಡಿದ್ದಾರೆ ಬೆಳಗಾವಿಯಲ್ಲೊಂದು ಸೌಧ ಕಟ್ಟಿಸಿದ್ದಾರೆ ಆದರೆ ಹ್ಞೂ ಹ್ಞೂ ಏನು ಕೆಲಸ ಆಗ್ಲಿಲ್ಲ ಬರೀ ಮಾತಾಯ್ತು ಆಯ್ತಾ ನೂರ ಅರವತ್ತೆಂಟು ಕೋಟಿ ವೆಚ್ಚ ಅಧಿವೇಶನದ ಅವಧಿ ಮತ್ತು ಈ ದುಡ್ಡನ್ನು ನೋಡಿಲಿ ಎರಡು ಸಾವಿರದ ಆರಲ್ಲಿ ಐದು ಕೋಟಿ ರೂಪಾಯಿ ಇದ್ರೆ ಎರಡು ಸಾವಿರದ ಇಪ್ಪತ್ತ ಎರಡು ಮೂವತ್ತೆಂಟು ಕೋಟಿ ರೂಪಾಯಿಗಳಾಗ್ತಾ ಇದೆ ಖರ್ಚು ಅಧಿವೇಶನದ ಅವಧಿ ಎಲ್ಲ ನೋಡಿದರೆ ಆದರೆ ಏನು ಅಭಿವೃದ್ಧಿ ಆಗಲ್ಲ ಆಗಿಲ್ಲ ಅಂತಲ್ಲ ಅಭಿವೃದ್ಧಿ ಆಗ್ತಾ ಇದೆ ಬಟ್ಟು ನಾವು ಅಂದ್ಕೊಂಡಂಗೆ ರ್ಯಾಂಡಮ್ ಆಗಿ ಅಭಿವೃದ್ಧಿ ಅಥವಾ ಆಲ್ ಆಫ್ ಸಡನ್ ಒಂದೇ ದಿನದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಅಭಿವೃದ್ಧಿ ಈಗೇನಿದೆ ಇದಕ್ಕಿಂತ ಸ್ಪೀಡ್ ಪಡಿಬೇಕು ಅನ್ನುವಂಥದ್ದು ನಮ್ಮ ಅಭಿಮತ ಹಾಗಿದ್ರೆ ಸರ್ಕಾರದ ಸಮರ್ಥನೆ ಏನು ಎಲ್ಲ ಸರ್ಕಾರ ಅವಧಿಯಲ್ಲೂ ಈ ಭಾಗಕ್ಕೆ ಆದ್ಯತೆ ಸಿಕ್ಕಿದೆ ಕಬ್ಬು ಬೆಳೆಯವ್ರಿಗೆ ಪ್ರದೇಶ ವಿಸ್ತರಣೆ ಮಾಡಿದ್ದಾರೆ ಎಂಟು ಏತ ನೀರಾವತಿ ನೀರಾವರಿ ಯೋಜನೆಗಳಿಗೆ ಅನುಮೋದನೆ ಸಿಕ್ಕಿದೆ ಸುವರ್ಣಸೌಧ ಇಪ್ಪತ್ತ್ಮೂರು ಜಿಲ್ಲಾ ಕಚೇರಿಗಳ ಸ್ಥಳಾಂತರ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಉತ್ತಮ ರಸ್ತೆ ಸಂಪರ್ಕ ಇದೆ ಜಿಮ್ಮಲ್ಲಿ ಅಲ್ಲಿ ಒಡಂಬಡಿಕೆ ಆದ ಉದ್ಯಮಗಳು ಇಲ್ಲಿ ಬರುತ್ತೆ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲೂ ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ವರ್ಗ ಅನುದಾನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿಯಾಗಿದೆ ಆದರೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ವೇಗ ಪಡೆದುಕೊಳ್ಳಿ ಅನ್ನೋದು ಓಕೆ ಇಲ್ಲಿ ನೋಡಿ ಗೆಲುವಿನ ಆಟ ಯಶಸ್ಸಿನ ಆಟ ಗೆಲುವಿನ ಓಟ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ವಿಶೇಷತೆಯನ್ನ ಸಮಗ್ರ ನೋಟ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಇದೆಲ್ಲವನ್ನ ನೋಡಿ ಕ್ರೀಡಾ ಲೀಗ್ನ ವಿಜೇತರ ಕುರಿತಾಗಿ ಕ್ರೀಡಾಪಟುಗಳ ಆಡಳಿತದ ಕುರಿತಾಗಿ ಐ ದಾದಾ ಔಟ್ ಬಿನಿ ಇನ್ ಆಗಿದ್ದರ ಕುರಿತಾಗಿದೆ ಭಾರತಕ್ಕೆ ಐದನೇ ಬಾರಿ ಕಿರಿಯರ ವಿಶ್ವಕಪ್ ಬಂದಿದ್ದರ ಕುರಿತಾಗಿದೆ ಜಾಕೋವಿಕ್ ಲಸಿಕೆ ವಿವಾದದ ಮಾಹಿತಿ ಇದೆ ಐತಿಹಾಸಿಕ ಥಾಮಸ್ ಕಪ್ ಜಯ ಆಗಿದ್ದು ಗುಜರಾತಿನ ಟೈಟಾನ್ಸ್ಗೆ ಐ ಪಿ ಎಲ್ ಕಿರೀಟ ಹೋಗಿದ್ದು ಕಾಮನ್ವೆಲ್ತ್ನಲ್ಲಿ ಯಶಸ್ಸು ಟೀಮ್ ಇಂಡಿಯಾ ನಾಯಕತ್ವದಲ್ಲಿ ಬೇರೆ ಬೇರೆ ಬದಲಾವಣೆಗಳಾಯಿತು ಅದ್ರ ಬಗ್ಗೆ ಇಂಗ್ಲೆಂಡ್ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದು ಮತ್ತು ನಿವೃತ್ತಿ ಯಾರೆಲ್ಲ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಇದೆಲ್ಲವನ್ನ ಎಕ್ಸಾಂಪಲ್ ಖಂಡಿತ ಕೇಳಿತಾರೆ ಸೊ ಹಾಗಾಗಿ ಇಲ್ಲಿರುವಂಥ ಮಾಹಿತಿ ಏನಿದೆ ಈ ಪೇಜಲ್ಲಿರುವಂಥ ಮಾಹಿತಿ ಏನಿದೆ ಇದನ್ನು ನೀವು ಸ್ವಲ್ಪ ಡೀಪಾಗಿ ಓದಿ ಯಾಕಂದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಿಯರಾಗಿ ಸಿಗಲ್ಲ ಪಿಕ್ಚರು ಹಾಗಾಗಿ ಈ ಆರ್ಟಿಕಲ್ ವಿಜಯವಾಣಿಯಲ್ಲಿದೆ ಈ ಆರ್ಟಿಕಲ್ ನೋಡಿ ಮತ್ತು ಈಗ ಕಳೆದ ಒಂದು ವಾರದಿಂದ ಪೇಪರ್ಸ್ ಪೇಪರ್ಸ್ಗಳಲ್ಲಿ ಏನ್ ಮಾಹಿತಿ ಬರ್ತಾ ಇದೆ ಅಂದ್ರೆ ಈ ಯಾವ ಪೇಪರಲ್ಲಿ ರೆಗ್ಯುಲರಾಗಿ ಎಲ್ಲ ಪೇಪರಲ್ಲೂ ರಾಜಕೀಯದಲ್ಲಾದಂಥ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೆರಡು ಇದೆ ಮತ್ತು ಒಂದಷ್ಟು ಬದಲಾವಣೆಗಳನ್ನು ಈ ಕ್ರೀಡಾ ವಿಭಾಗದಲ್ಲಾದಂಥ ಸಾಧನೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ನಮ್ಮ ಸರ್ಕಾರ ತಂದಂಥ ಯೋಜನೆಗಳ ಅನುಷ್ಠಾನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವೇನು ಅಂದರೆ ಈ ಲಾಸ್ಟ್ ಪೇಜು ಅಥವಾ ಎರಡು ಸಾವಿರದ ಇಪ್ಪತ್ತೆರಡು ಸಮಗ್ರ ನೋಟ ಒಂದೊಂದು ಟೈಟಲ್ಸಲ್ಲಿ ಒಂದೊಂದು ಪೇಪರಲ್ಲಿ ಬರುತ್ತೆ ಅದನ್ನೆಲ್ಲ ನೋಡ್ತಾ ಇರಿ ಮತ್ತು ಆ ಮಾಹಿತಿಗಳನ್ನು ಯಾಕೆ ನಿಮಗೆ ನೋಡಿ ಅಂದರೆ ಒಂದೇ ಪೇಪರಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ಬಿಡುತ್ತೆ ಸೊ ಹಾಗಾಗಿ ಆ ಮಾಹಿತಿಯನ್ನು ನೋಡಿ ನೋಟ್ ಡೌನ್ ಮಾಡ್ಕೊಳ್ಳಿ ಬರೀ ಓದು ಮರ್ತು ಹೋಗ್ಬಾರ್ದು ಅನ್ನುವಂಥದ್ದು ಆಯಿತಾ ಸೊ ಹಾಗಿದ್ರೆ ಇದು ಇವತ್ತಿನ ವಿಶೇಷವಾಗಿ ನಿಮಗೆ ಹನ್ನೆರಡು ಗಂಟೆಗೆ ಸಿಗಬೇಕಾಗಿದ್ದ ನೇರಪ್ರಸಾರದ ಹೈಲೈಟ್ಸ್ಗಳು ನೇರಪ್ರಸಾರದ ಮಾಹಿತಿ ನಿಮಗೆ ಈ ಇಪ್ಪತ್ತೈದು ವರ್ಷಗಳ ಸೆಲೆಬ್ರೇಷನಲ್ಲಿ ಸ್ವಲ್ಪ ಬ್ಯುಸಿಯಾದ ಕಾರಣ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆಗ್ತಾ ಇದೆ ನಾಳೆ ಹನ್ನೆರಡು ಗಂಟೆಗೆ ನ್ಯೂಸ್ ಪೇಪರ್ ಕಟ್ಟಿಂಗ್ ಲೈವ್ ಇರುತ್ತೆ ಮೂರು ಗಂಟೆ ನೇರ ಪ್ರಶ್ನೆ ಐದು ಗಂಟೆಗೆ ನಮ್ಮ ಪ್ರಶ್ನೆ ವಿಶೇಷ ನೇರ ಪ್ರಸಾರ ರೆಗ್ಯುಲರ್ ಆಗಿ ಪ್ರಸಾರ ಆಗುತ್ತೆ ಹಾಗಾಗಿ ಇವತ್ತು ನೇರ ಪ್ರಸಾರದಲ್ಲಿರುವಂಥ ಸ್ನೇಹಿತರು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ ಮತ್ತು ಇನ್ನಷ್ಟು ವಿಶೇಷ ಹಾಗೂ ನಿರಂತರ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಬರ್ತೇವೆ ಥ್ಯಾಂಕ್ ಯು ಸೋ ಮಚ್